ನಮಸ್ಕಾರ, ದಿವಾನ ಪಂಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಜಯನ್ ಮಲ್ಪೆ. ದಯವಿಟ್ಟು ವಿವೇಕಾನಂದ ಸ್ವಾಮಿಯ ಅನುಯಾಯಿಗಳೇ, ಮನ್ನಿಸಿ. ಕಾವಿ ಕಷಾಯ ವಸ್ತ್ರಗಳು ವಾಂಕರಿಕೆ ತರಿಸುವಂತಿವೆ. ನಿತ್ಯಾನಂದ ಸ್ವಾಮಿಯ ಸಾಲು ಸಾಲು ಹಗರಣಗಳು ಬಯಲಿಗೆ ಬಂದು ಬಿಡದಿ ಆಶ್ರಮ ರಾಸಲೀಲೆಯಿಂದ ಜಗತ್ತು ಖ್ಯಾತವಾಗಿದೆ. ಅಸಾರಾಂ ಬಾಪು ಅಪ್ರಸ್ತ ವಯಸ್ಕರನ್ನ ಲೈಂಗಿಕ ತ್ರಶೆಗೆ ಬಳಸಿಕೊಂಡನೆಂದು ಬಂಧಿಸಲಾಗಿತ್ತು. ಶ್ರೀರಾಮನ ಅವತಾರ ಪುರುಷನೆಂದೇ ಬಣ್ಣಿಸಲ್ಪಟ್ಟ ಗೋಸ್ವಾಮಿ ರಾಘವೇಶ್ವರ ಭಾರತೀಯ ಅತ್ಯಾಚಾರ ಆರೋಪ ಕೋಲಾಹಲವನ್ನು ಎಬ್ಬಿಸಿತು. ದಿವಾನ ಪಂಚ್ ಈ ಸ್ವಾಮೀಜಿಯ ಹಗರಣವನ್ನು ಬಯಲಿಗೆಳೆದನ್ನು ನೀವು ಈಗಾಗಲೇ ಕೇಳಿದಿರಿ. ಫೋಕ್ಸು, ಪರಿಶಿಷ್ಟರ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ಇದೀಗ ಬಂಧಿತರಾಗಿರುವ ಸ್ವಾಮಿ ನಿಮಗೆಲ್ಲರಿಗೂ ಗೊತ್ತಿದೆ. ನನ್ನ ಮೆಚ್ಚಿನ ಸ್ವಾಮಿ. ಒಂದು ಕಾಲದಲ್ಲಿ ವೈಚಾರಿಕ ಚಿಂತನೆಯಿಂದ ಸಾಕಷ್ಟು ಗಮನ ಸೆಳೆದಂತಹ ಸ್ವಾಮಿ. ಹೋರಾಟದ ದಿಕ್ಕಿನಲ್ಲಿ ಅನೇಕ ಸಮಾವೇಶಗಳಲ್ಲಿ ಇವರನ್ನ ಮಾತುಗಳನ್ನು ಕೇಳಿ ನಾನು ತುಂಬ ಮೆಚ್ಚಿಕೊಂಡಿದ್ದೆ. ಅಂತಹ ಸ್ವಾಮೀಜಿ ಇದೀಗ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ಅವರ ಇಡೀ ಪ್ರಕರಣದ ಬಗ್ಗೆ ಮಾತನಾಡಲು ಹೋಗ್ತಾ ಇಲ್ಲ, ಏಕೆಂದರೆ ನನ್ನ ಕುರಿತ ಸುದ್ದಿಗಳನ್ನು ಪ್ರಕಟಿಸದಂತೆ ಬೆಂಗಳೂರಿನ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯದಿಂದ ಪ್ರತಿಬಂಧಕಾಜ್ಞೆಯನ್ನು ತಂದಿದ್ದಾರೆ. ಈ ಸ್ವಾಮೀಜಿ ಸ್ಟೇ ತಂದಿದ್ದಾರೆ. ಒಟ್ಟಾರೆ ಇದೇನು ಸ್ವಾಮಿಗಳ ಚತುರ್ಮಾಸವೋ ರಾಜಮಹಾರಾಜರ ದಂಡಯಾತ್ರೆಯೋ ಎಂದು ಅನುಮಾನವಾಗುವ ಹಾಗೆ ಎಲ್ಲ ಊರು ಪಟ್ಟಣಗಳಲ್ಲೂ ಈ ಕಾಮಿ ಸ್ವಾಮಿಗಳ ಫೋಟೋ ಹೊತ್ತು ಧಿಕ್ಕರಿಸಿ ಪ್ರತಿಭಟಿಸಿದ ಕೂಗಿಗಳನ್ನು ನಾವು ಕೇಳಿದ್ದೇವೆ. ಧರ್ಮದ ಗುತ್ತಿಗೆ ಹಿಡಿದವರು ಮಾಡುತ್ತಿರುವುದಾದರೂ ಏನು ಎಂದು ಜನಸಾಮಾನ್ಯ ಅಚ್ಚರಿಗೊಳ್ಳಲು ಪುರುಸೋತಿಲ್ಲದಷ್ಟು ವೇಗವಾಗಿ ಬೆಳವಣಿಗೆಗಳು ಸಂಭವಿಸುತ್ತಿರುವಾಗ ಕಷಾಯ ಧರಿಸಿದವರ ಕುರಿತು ಎದೆಯ ನಿಜವ ನುಡಿಯಬೇಕಾದ ಕಾಲ ಸನ್ನಿಹಿತವಾಗಿದೆ. ನಾವೀಗ ಇರುವುದು ರಾಮರಾಜ್ಯದಲ್ಲಿ ಅನುಮಾನವೇ ಇಲ್ಲ, ಏಕೆಂದರೆ ಅತ್ಯಾಚಾರ ವಿರೋಧಿ ಬಿಗಿ ಕಾನೂನುಗಳು ಹೊಂದಿದ್ದರೂ ಭಾರತದಲ್ಲಿ ಒಬ್ಬ ಕಾವಿ ಧರಿಸಿದ ಸ್ವಾಮೀಜಿಯೊಬ್ಬ ದಲಿತರ ಮೇಲೆ, ದಲಿತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದನೆಂದು ಹೇಳಿದ ಕೂಡಲೇ ಆತನನ್ನು ಜೈಲಿಗೆ ಕಳಿಸುವುದನ್ನು ಬಿಟ್ಟು ವಾರಗಟ್ಟಲೆ ಕಾಲ ಕಳೆಯುತ್ತಾರೆಂದರೆ ಈ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಎಂದೇಕೆ ಕರೆಯಬೇಕು? ಅದು ದಲಿತ ಹೆಣ್ಣು ಮಕ್ಕಳನ್ನು ಇಷ್ಟಾಗಿಯೂ ತಕ್ಷಣ ದೂರು ಬಂದ ತಕ್ಷಣ ಆತನನ್ನು ಜೈಲಿಗಟ್ಟಬೇಕಿತ್ತು. ಇದಕ್ಕೆ ಹೇಳೋದು ಇದು ರಾಮರಾಜ್ಯ ಅಂತ. ಸಮುದಾಯವೊಂದನ್ನು, ಅದರಲ್ಲೂ ದಲಿತ ಹೆಣ್ಣು ಮಕ್ಕಳನ್ನು ಧರ್ಮ ಹೇಗೆ ಕುರುಡನ್ನಾಗಿಯೂ ಕಿವುಡರನ್ನಾಗಿಯೂ ನ್ಯಾಯ ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುವಂತೆಯೂ ಮಾಡಬಹುದು ಎನ್ನುವುದಕ್ಕೆ ಈ ಪ್ರಕರಣಗಿಂತ ಬೇರೆ ಉದಾಹರಣೆಯೇ ಬೇಡ. ಮಠದ ಜೊತೆಗಿರುವವರ ಸಂಖ್ಯೆ, ಹಣ ಮತ್ತು ಅಧಿಕಾರ ಜನರನ್ನು ಹೇಗೆ ಕುಣಿಸಿ ಮಣಿಸುವುದೆಂದರೆ ಇಂಥ ಗಂಭೀರ ಅಪಾದನೆಯ ನಂತರವೂ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಮಠ ಪೀಠದ ಭಕ್ತರಾಗಿ ಕಾಮಿ ಸ್ವಾಮಿಯ ಬೆನ್ನಿಗೆ ನಿಂತಿದ್ದಾರೆಂದರೆ ಇದಕ್ಕಿಂತ ಅಪಹಾಸ್ಯ ಆಶ್ಚರ್ಯ ಯಾವುದೂ ಇಲ್ಲ. ಇವರನ್ನು ಭಕ್ತರೇನ್ಬೇಕು, ಜನರೇನ್ ಏನಂತ ಕರಿಬೇಕೆಂದು ನನಗೆ ಅನಿಸ್ತಾ ಇಲ್ಲ. ಇಂಥ ಅತ್ಯಾಚಾರದ ಪ್ರಕರಣದಲ್ಲಿ ನಂತರವೂ ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಆದರೆ ಕಾಲದ ದುರಾದೃಷ್ಟವೆಂದರೆ ಧರ್ಮದ ಸ್ಥಳದಲ್ಲೇ ಅಧರ್ಮದ ಕೂಪಗಳಾಗಿ ಎಲ್ಲ ಪಾಪಕ್ಕೂ ಪ್ರಾಯಶ್ಚಿತ್ತವಿದೆ ಎಂಬ ಅನುಕೂಲ ಸಿಂಧು ಆಧ್ಯಾತ್ಮಿಕ ಬೋಧಿಸುವ ದುಷ್ಟ ಮಾದರಿಗಳಾಗಿ ಜನರ ಎದುರಿಗಿದೆ. ಇದಕ್ಕೆ ಯಾವುದೇ ಧರ್ಮ, ಜಾತಿಯ ಮಠವೂ ಇದರಿಂದ ಹೊರತಾಗಿಲ್ಲ. ಅವು ಪರಸ್ಪರ ಮೇಲ್ಮೆಯ ಪೈಪೋಟಿಗಳಿದ್ದು ಸಂಸಾರಿಗಳಿಗಿಂತ ಮಿಗಿಲಾಗಿ ಲೌಕಿಕ ಸಿರಿ ಸಂಪತ್ತು, ಕೀರ್ತಿ, ಜನಪ್ರಿಯತೆ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದಾರೆ, ಪ್ರಚಾರದಲ್ಲಿ ಮುಳುಗಿ ಹೋಗಿದ್ದಾರೆ.
ಅವರಿಗೆ ಬೇಕಾಗಿರೋದು ದುಡ್ಡು, ದುಡ್ಡು ಪ್ರಚಾರ. ನಿಮಗೆ ಗೊತ್ತಿರಬೇಕು, 80ರ ದಶಕದಲ್ಲಿ ನಡೆದಿರುವ ಕುದುರೆಮೋತಿ ಸ್ವಾಮಿಯ ಅತ್ಯಾಚಾರ ಪ್ರಕರಣದಂಥ 10 ಪ್ರಕರಣಗಳು ಈಗ ಸಂಭವಿಸುತ್ತಿದ್ದರೂ ಈ ಅಂಧ ಭಕ್ತರಲ್ಲಿ ಜಾಗೃತಿ ಮೂಡದಿರುವುದು. ಬದಲಾಗಿ ಮಠಗಳು ಮೌಲ್ಯಗಳನ್ನೇ ಕಳೆದುಕೊಳ್ತಿದೆ ಅನ್ನೋಕ್ಕೆ ಸಾಕ್ಷಿಯಾಗಿದೆ. ಯಾವ ಒಬ್ಬ ಭಕ್ತ ಕೂಡ ಒಬ್ಬ ಸ್ವಾಮೀಜಿ ಅತ್ಯಾಚಾರ ಮಾಡಿದನೆಂದರೆ ಯಾವ ಭಕ್ತನಲ್ಲಿ ಏನೂ ಆಗುವುದಿಲ್ಲ. ಅಂದರೆ ಮಠಗಳನ್ನು ಇದು ಅತ್ಯಾಚಾರದ ಕೇಂದ್ರಗಿಂತ ಬಿಂಬಿಸುವ ಮೌಲ್ಯಗಳಾಗಿ ಸಾಕ್ಷಿಗಲ್ಲಿನಾಗಿ ನಿಂತಿದೆಯೇ ಎಂಬ ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ನೀವು ಮೀನು ತಿಂದರೆ, ಭಾಳ ತಮಾಷೆ ನೋಡಿ, ಮೀನು ತಿಂದು ಮಠದ ದೇವಸ್ಥಾನ ಮಠ ಅಥವಾ ದೇವಸ್ಥಾನದ ಒಳಗೆ ಹೋದರೆ ಆಕ್ಷೇಪಿಸುವ ಕುರುಡ ಭಕ್ತರು ಮಠದೊಳಗೆ ದಲಿತ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದರೆ ಪರಮಾತ್ಮನಿಗೆ ಪೂಜೆ ಸಲ್ಲಿಸಿದಂತಾಗ್ತದೆ. ಒಂದು ಕಾಲದಲ್ಲಿ ಕೇವಲ ಧಾರ್ಮಿಕತೆಯ ಸೇವೆಗಾಗಿ ಮೀಸಲಿಟ್ಟಿದ್ದ ಈ ಮಠಗಳು ಕ್ರಮೇಣ ಎಲ್ಲ ರೀತಿಯ ಅನೈತಿಕ ಕೇಂದ್ರಗಳಾಗ್ತಿದೆ ಎಂಬ ಆರೋಪ ನಿತ್ಯ ಕೇಳಿ ಬರ್ತಾ ಇದೆ. ಈಗಂತೂ ಧರ್ಮ ರಾಜಕೀಯವಾಗ್ತಾ ಇದೆ. ಧರ್ಮ ರಾಜಕೀಯವಾದರೆ ರಾಜಕೀಯ ಧರ್ಮವಾಗ್ತಿದೆ. ಮಠದ ಸ್ವಾಮೀಜಿಗಳು ರಾಜಕಾರಣದ ಬಾಗಿಲಿಗೆ ಬಂದು ಬಹುಕಾಲವಾಗಿದೆ. ಸ್ವಾಮೀಜಿಗಳು ರಾಜಕಾರಣಿಗಳಂತೆ ವರ್ತಿಸಿದರೆ ಇನ್ನೊಂದು ಕಡೆ ಕಾವಿ ತೊಟ್ಟವರೇ ರಾಜಕೀಯ ಅಧಿಕಾರದ ಲಾಲಾಸೆಗೆ ಬಿದ್ದಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ಅನೇಕ ಮಠಗಳು ಧಾರ್ಮಿಕತೆಯ ನಾಟಕದಡಿ ಸಾವಿರಾರು ಕೋಟಿ ಆಸ್ತಿಯನ್ನು ಹೊಂದಿವೆ. ಜೊತೆಗೆ ಜಾತಿ ಬಲ ನೆತ್ತಿಗೇರಿಸಿಕೊಂಡು ಸರ್ಕಾರವನ್ನಷ್ಟೇ ಅಲುಗಾಡಲು ಪ್ರಭಾವಿಗಳಾಗಿದ್ದಾರೆ. ಹಾಗಂತ ರಾಜ್ಯದ ಎಲ್ಲ ಮಠಗಳು ಎಲ್ಲ ಸ್ವಾಮಿಗಳು ಇಂತಹ ಲಫಂಗ ಕೃತ್ಯಗಳನ್ನು ಮಾಡಿದಾರಂತ ನಾನು ಹೇಳಲಾರೆ. ತುಂಬ ಒಳ್ಳೆಯ ಮಠಗಳು, ತುಂಬ ಒಳ್ಳೆಯ ಸ್ವಾಮೀಜಿಗಳು ಈಗಲೂ ಇದ್ದಾರೆ. ಸಾಮಾಜಿಕ ಮೌಲ್ಯವನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿವೆ. ಜಾತಿ ಧರ್ಮದ ಹಂಗಿಲ್ಲದೆ ಸಮಾಜದ ಒಳಿತಿಗಾಗಿ ಎಲ್ಲರ ಏಳಿಗೆಗಾಗಿ ದುಡಿಯುವ ಮನಸ್ಸುಗಳ ಮಠಗಳೂ ಇವೆ. ಬಡವರಿಗೆ ಅನಾಥರಿಗೆ ನೆರವಾಗಲು ವಿದ್ಯೆ ನೀಡಲು ಜೋಳಿಗೆ ಹಾಕಿಕೊಂಡು ಊರೂರು ಸುತ್ತಾಡುವ ಸ್ವಾಮೀಜಿಗಳು ಈಗಲೂ ಇದ್ದಾರೆ. ಆದರೆ ದಂಧೆಗಿಳಿದ ನೀಚ ಸ್ವಾಮೀಜಿಗಳ ವರ್ತನೆಯಿಂದಾಗಿ ಮಠಗಳು ಇಂದು ಕಾರ್ಪೊರೇಟ್ ವಲಯಗಳಾಗಿವೆ. ಧಾರ್ಮಿಕತೆ ವಿದ್ಯಾದಾನದಂಥ ಮಠಗಳ ಮೂಲ ಉದ್ದೇಶ ಇಂದು ಬೇರೆಯೇ ಸ್ವರೂಪ ಪಡೆದುಕೊಂಡಿದೆ. ಶಿಕ್ಷಣ ಯಾವಾಗ ಒಂದು ಉದ್ಯಮವಾಗಿ ಪರಿವರ್ತನೆಗೊಂಡಿತು ಅಲ್ಲಿಗೆ ನಮ್ಮ ಮಠಗಳು ದಂಧೆ ಪ್ರಾರಂಭವಾಯಿತು. ನಮ್ಮ ಮಠಗಳ ದಂಧೆ ಪ್ರಾರಂಭವಾಗಿದೆ. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ಮಠಗಳು ರಾಜಕಾರಣಿಗಳ ಮತ್ತು ಉದ್ಯಮಿಗಳ ಕಪ್ಪು ಹಣ ರಕ್ಷಣೆ ನೀಡುವ ತಾಣವಾಗಿದೆಯಂತೆ. ಹಾಗಾಗಿಯೇ ರಾಜಕೀಯದಲ್ಲಿ ಈ ಸ್ವಾಮಿಗಳು ತಲೆ ಹಾಕಿ ಪಕ್ಷಗಳ ಪ್ರಚಾರದ ಲಾಬಿಯಲ್ಲಿ ತೊಡಗಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಕಮ್ಮಿ 500ಕ್ಕೂ ಹೆಚ್ಚು ಮಠಗಳಲ್ಲಿ ಸುಮಾರು 20 ಮಠಗಳು ನೇರ ರಾಜಕೀಯದ ಅತ್ಯಂತ ಪ್ರಭಾವಿಗಳಾಗಿದೆಯಂತೆ. ಧರ್ಮ, ಮಠ, ಸನ್ಯಾಸ, ಕೋರ್ಟು, ಕಾನೂನು ಎಲ್ಲವೂ ಪುರುಷ ನಿರ್ಮಿತಗಳು. ಪಡಬಾರದ ಕಷ್ಟಪಡುತ್ತಾ ಅಷ್ಟೇ ಕಷ್ಟ ಕೊಡುತ್ತಾ ತನ್ನನ್ನು ತಾನು ಶ್ರೇಷ್ಠ ಎಂದು ಬಿಂಬಿಸಲು ಜಾತಿ, ಧರ್ಮ, ದೇಶ, ವ್ಯಕ್ತಿ ನಡೆಸುವ ಬಲವಂತದ ಒದ್ದಾಟಗಳು. ರಾಜಕಾರಣಿಗಳ ಅಧಿಕಾರದ ಆಟದಲ್ಲಿ ಸಾಮೀಲಾಗಿರುವ ಜನರ ಕಣ್ಣಿಗೆ ಮಣ್ಣೆರಚುವ ಸ್ವಾಮಿಗಳ ರಾಸಲೀಲೆ ಆಟವನ್ನು ಸಮಾಜಕ್ಕೆ ಪ್ರಜ್ಞಾವಂತ ನಾಗರಿಕರು ತೋರಿಸಬೇಕು. ನಿಮಗೆ ತಿಳಿದಿರಲಿ, ಸ್ವಾಮಿ ವಿವೇಕಾನಂದರಾಗಲಿ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇವರಿಬ್ಬರೂ ಧರ್ಮದ್ರೋಹ ಮಾಡಲಿಲ್ಲ, ದೇಶದ್ರೋಹ ಮಾಡಲಿಲ್ಲ, ನಂಬಿಕೆ ದ್ರೋಹ ಎಸಗಲಿಲ್ಲ, ಜನಾಂಗ ದ್ವೇಷಿಗಳು ಅಲ್ಲ. ಬದಲಿಗೆ ವಿಕೃತ ಸಮಾಜದ ಅಮಾನವೀಯ ಆಚರಣೆಗಳನ್ನು ದೇಶ, ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ಮಾಡುತ್ತಿರುವ ಆ ತಾರತಮ್ಯವನ್ನು, ಶೋಷಣೆಯನ್ನು ಹಾಗೂ ಆತ್ಮವಂಚನೆಯ ಕೌರ್ಯಗಳನ್ನು ಖಡಾಖಂಡಿತವಾಗಿ ಖಂಡಿಸಿದವರು. ಮಾನವೀಯ ನೆಲೆಗಟ್ಟಲ್ಲಿ ಉದಾತ್ತ ವಿಚಾರವನ್ನು ಮಂಡಿಸಿದವರು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಸ್ವಾಭಿಮಾನ ಹಾಗೂ ಮಾನವೀಯ ಮೌಲ್ಯಗಳಿಗಾಗಿ ಇಡೀ ಬದುಕನ್ನು ಸೆವೆಸಿ ಬೆಳಕಿನ ದಾರಿ ತೋರಿಸಿದವರು. ಇವರಿಬ್ಬರೂ ಅನುಸರಿಸಿದರೆ
ಅವರಿಬ್ಬರ ಅನುಸರಿಸಿದ ದಾರಿಯಲ್ಲಿ ನಡೆದರೆ ಮಾತ್ರ ಮನುಕುಲಕ್ಕೆ ಶಕ್ತಿ ಹಾಗೂ ಎಲ್ಲ ಅನಿಷ್ಟಗಳಿಂದ ಮುಕ್ತಿ ಹೊಂದಲು ಸಾಧ್ಯ. ಮನುಷ್ಯನಿಗೆ ಅಂದರೆ ಮನುಷ್ಯನ ಬದುಕಿನ ಸತ್ಯವನ್ನು ಹುಡುಕಲು ಹೊರಟವರಿಗೆ ಅರಮನೆಯಂತಹ ಮಠದ ಅಗತ್ಯ ಇಲ್ಲ. ಪಲ್ಲಕ್ಕಿ ಬೇಕಾಗಿಲ್ಲ. ಧರ್ಮದ ಹೆಸರಿನಲ್ಲಿ ಸಿಂಹಾಸನದ ಮೇಲೆ ರಾಜ ಮಹಾರಾಜರಂತೆ ತಲೆಯ ಮೇಲೆ ಕಿರೀಟ ಇಟ್ಟುಕೊಳ್ಳುವ ಸ್ವಾಮಿಗಳು ವಿದೂಷಕರಂತೆ ಕಾಣುತ್ತಾರೆ. ಸಮಾಜದಲ್ಲಿ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಬೋಧಿಸುವವರು ರಾಜಕಾರಣಿಗಳ ಏಜೆಂಟರಂತೆ ವರ್ತಿಸಬಾರದು. ನನಗೆ ಅನಿಸುವುದೇನೆಂದರೆ ನಮಗೆಲ್ಲ ಇಂತಹ ಧರ್ಮ ಬೇಕಾಗಿಲ್ಲ. ಧಾರ್ಮಿಕತೆ ಬೇಕಾಗಿದೆ. ಈ ಧಾರ್ಮಿಕತೆ ಕೂಡ ಇಡೀ ಮಾನವ ಜನಾಂಗದ ಒಳಿತಿನ ಧರ್ಮ ಆಗಿರಬೇಕು. ಜೊತೆಗೆ ದಂಭಾಚಾರದ ಧಾರ್ಮಿಕ ಮುಖಂಡರು ಮತ್ತು ಇಂತಹ ಕಾಮುಕ ಸ್ವಾಮಿಗಳು ನಮಗೆ ಬೇಕಾಗಿಲ್ಲ. ಸಮಾಜದಲ್ಲಿ ಇಂತಹ ಮಠಾಧೀಶರನ್ನು ಇಟ್ಟುಕೊಂಡು ಅವರ ಅಧರ್ಮವನ್ನು ನೋಡುವ ಕೇಳುವ ಕರ್ಮ ನಮಗೆ ಯಾಕೆ ಬೇಕು? ಇದೇ ಈ ವಾರದ ಪಂಚ್. ಮುಂದಿನ ವಾರ ಇನ್ನೊಂದು ವಿಷಯದ ಜೊತೆ ಭೇಟಿಯಾಗುವೆ. ಉತ್ತಮ ಸಮಾಜಕ್ಕಾಗಿ ದಿಟ್ಟ ನೇರ ನಿರಂತರ ವಿಶ್ಲೇಷಣೆಗಾಗಿ ನೀವು ನೋಡ್ತಾ ಇರಿ ದಿವಣ ಪಂಚ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವಂದನೆಗಳು.